ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೋಡಿಕಲ್ ರಸ್ತೆಗೆ ಸರ್ಕಾರದಿಂದ ವಿಶೇಷ 100 ಕೋಟಿ ರೂಪಾಯಿ ಅನುದಾನದಡಿ ಸುಮಾರು 2 ಕೋಟಿ ರೂಪಾಯಿಯ ವೆಚ್ಚದ ಕಾಂಕ್ರೀಟೀಕರಣವನ್ನು ಶಾಸಕ ಮೊಯ್ತಿನ್ ಪಾವಾ ಉದ್ಘಾಟಿಸಿದರು. ಕೋಡಿಕಲ್ನ ಗಣಪತಿ ಮಂದಿರದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಅಭಿವೃದ್ಧಿಗೆ ಇಲ್ಲಿನ ಜನ ಸರಿಯಾದ ಸ್ಪಂದನೆಯನ್ನ ನೀಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ತಿಳಿಸುತ್ತೇನೆ. ನನ್ನ ಕ್ಷೇತ್ರಕ್ಕೆ ನನ್ನ ಕೈಯಲಾದ ಸಹಾಯವನ್ನ ನಾನು ಮಾಡುತ್ತೇನೆ. ಅನೇಕ ಕೆಲಸಗಳು ಬಾಕಿ ಇದೆ. ನಾನು ನನ್ನ ಸಹೋದ್ಯೋಗಿಗಳೊಂದಿಗೆ ಸೇರಿ ಒಟ್ಟಿಗೆ ಕೆಲಸವನ್ನ ಮಾಡುತ್ತೇನೆ ಎಂದು ಹೇಳಿದ್ರು. ಬಳಿಕ ಮಾತನಾಡಿದ ಕಾರ್ಪೊರೇಟರ್ ಹರೀಶ್, ಮಹಾನಗರ ಪಾಲಿಕೆಯಿಂದ ತಡವಾಗಿ ಹಣ ಮಂಜೂರಾಗಿರುವುದು ಮುಜುಗರ ಉಂಟು ಮಾಡಿದೆ. ಈಗ ರಸ್ತೆ ಕಾಮಗಾರಿ ಬಹಳ ತುರ್ತಾಗಿ ನಡೆಯಬೇಕಾಗಿದೆ ಎಂದು ಹೇಳಿದ್ರು. ಸಭೆಯಲ್ಲಿ ಉಪಮೇಯರ್ ರಜನೀಶ್, ಮುಖ್ಯ ಸಚೇತಕ ಶಶಿಧರ್ ಹೆಗಡೆ, ಶಕುಂತಲಾ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತದಲ್ಲಿ ನೆಲೆಸಬಹುದು. ಆದ್ದರಿಂದ ನಿಮ್ಮ ದೊಡ್ಡ ಉದ್ದೇಶ ಮಾತ್ರ ನಮ್ಮ ಕೂಡ ಏನು